ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ ಅಂದ್ಬಿಟ್ಟು ಇದೆ. March 12 ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು, KE ಮಾಹಿತಿ ಬಂದಿತ್ತು. ಬಟ್ ಸದ್ಯಕ್ಕೆ ಏನು ಅಂತ ಮಾಹಿತಿ ಬರ್ತಿದೆ ಅಂದರೆ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗೋ ಆದ್ಯತೆ ಅಂತ ಹೇಳಿ ಮೂಲಗಳಿಂದ ಮಾಹಿತಿ ಬಂದಿದೆ. KE ಮೂಲಗಳಿಂದ ಏನಂತ ಮಾಹಿತಿ ಬಂದಿದ್ದರೆ ಎಕ್ಸಾಮಿನೇಷನ್ ಪೋಸ್ಟ್ ಆಗೋ ಆದ್ಯತೆ ಇದೆ ಅಂತ. ಬಟ್ KE ಅವರು ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಯಾವುದೇ ರೀತಿ ಇದ್ರ ಬಗ್ಗೆ ಮಾಹಿತಿನ ಹೊರ ಹಾಕಿಲ್ಲ, ಯಾವುದೇ ಅಫಿಷಿಯಲ್ ಸರ್ಕಲ್ ಕೂಡ ಬಂದಿಲ್ಲ. ಬಟ್ ಏಪ್ರಿಲ್ಗೆ ಮುಂದೂಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ. ಬಟ್ ಕನ್ಫರ್ಮೇಷನ್ ಬಂದಿಲ್ಲ. ನೀವು ಎಲ್ಲ ಯಾರ್ಯಾರು ರಿಕ್ರೂಟ್ಮೆಂಟ್ ಇರ್ತಾರೆ ಅವರು ಎಕ್ಸಾಮಿನೇಷನ್ಗೆ ಸ್ಟಡಿ ಮಾಡ್ತಿದ್ದಾರೆ, ಅವರು ವೆಯ್ಟ್ ಮಾಡೋಕ್ಕೋಗುತ್ತೆ. ಅವ್ರಿಗೆ ಅಫಿಷಿಯಲ್ ಸರ್ಕಲ್ ಬರೋವರೆಗೂ ಏನು ಹೇಳೋಕ್ಕಾಗಲ್ಲ, ಅದ್ರಿಗೂ ತಮ್ಮ ಸ್ಟಡಿಯನ್ನು ಮುಂದುವರಿಸಬೇಕಾಗುತ್ತೆ. ಈಗ ಯಾವುದೇ ಸರ್ಕಾರದಿಂದ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಯೂನಿವರ್ಸಿಟಿ ಆಫ್ ಮೈಸೂರು ಯಾವುದೇ ಕಡೆಯಿಂದ ಇನ್ನೂ ಕೂಡ ನಿಮಗೆ ಅಫಿಷಿಯಲ್ ಬಂದುಬಿಟ್ಟು ಇನ್ನೂ ಮಾಹಿತಿ ಬಂದಿಲ್ಲ. ಯಾವುದೇ ಯೂನಿವರ್ಸಿಟಿಯಿಂದ ಮಾಹಿತಿ ಬಂದಿಲ್ಲ, ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೂಡ ಇನ್ನೂ ಮಾಹಿತಿ ಬಂದಿಲ್ಲ. ಅದಕ್ಕೋಸ್ಕರ ನೀವು ಹೇಳೋಕ್ಕಾಗೋದಿಲ್ಲ ಎಕ್ಸಾಮಿನೇಷನ್ ಏನಾಗುತ್ತೆ ಅಂತ. ಬಟ್ ರೀಶೆಡ್ಯೂಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಬಹುಶಃ ಆಗಬಹುದು. ಯಾವತ್ತಿದ್ರು ನೀವು ಓದಲೇಬೇಕು, ಅದಕ್ಕೋಸ್ಕರ ಈಗಲೇ ಸ್ಟಡಿ ಮಾಡ್ತೀರಿ. ಬಹುಶಃ ಪೋಸ್ಟ್ಪೋನ್ ಆಗುತ್ತೆ ಅನ್ಕೋತೀನಿ. ಪೋಸ್ಟ್ಪೋನ್ ಆದ ತಕ್ಷಣ ನಾನು ನಿಮಗೆ ಖಂಡಿತ ನಾನು ವೀಡಿಯೋ ಮಾಡಲು ಇಳಿಸ್ತೇನೆ. ಇದೇ ರೀತಿ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟು ಮತ್ತು ಎಕ್ಸಾಮಿನೇಷನ್ ಅಪ್ಡೇಟ್ಸ್ಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದೇ ರೀತಿ ಅಪ್ಡೇಟ್ಸ್ ಡೈಲಿ ಬರ್ತಾ ಹೋಗ್ತದೆ. ಸದ್ಯಕ್ಕೆ ಯಾವುದೇ ರೀತಿ ಪೋಸ್ಟ್ಪೋನ್ ಆಗಿರೋ ಆದ್ಯತೆಯನ್ನು ಕೂಡ ಅನೌನ್ಸ್ಮೆಂಟ್ ಅಥವಾ ಅಧಿಕೃತ ಘೋಷಣೆ ಕೂಡ ಇನ್ನೂ ಬಾಕಿ ಮಾಡಿಲ್ಲ. ಬಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅಧಿಕೃತ ಮಾಹಿತಿ ಬರೋವರೆಗೂ ಏನು ಹೇಳೋಕ್ಕಾಗಲ್ಲ. ಅದು ಅಧಿಕೃತ ಮಾಹಿತಿ ಬಂದ ತಕ್ಷಣ ನಿಮಗೆ ಖಂಡಿತ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದೆ ನಾವು ವಿಡಿಯೋದಲ್ಲಿ.